ಪೆಂಡವಲ್ಲಿ ಎರಡು ವಿಚಾರಗಳನ್ನ ನಾವು ನೋಡಬಹುದು. ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಅವ್ರಿಗೆ ಈಗ ಆಲ್ರೆಡಿ SAT ಅವರು ಎಲ್ಲ ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಇನ್ನೊಂದು ಭಾಗವಾಗಿ ಏನು ಆ ಪೆನ್ ಡ್ರೈವ್ ಇತ್ತು, ಆ ಪೆನ್ ಡ್ರೈವ್ನ ಈ ಏನು ಎರಡನೇ ಭಾಗ ಇದೆ, ಇದು ತುಂಬಾ ಸೂಕ್ಷ್ಮವಾದಂತಹ ವಿಚಾರ. ಇವತ್ತು ಇದು ಹಾಸನದ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ವಿಚಾರ. ಈ ಪೆನ್ ಡ್ರೈವ್ನ ಇಡೀ ಜಿಲ್ಲಾದ್ಯಂತ ವಿತರಣೆ ಮಾಡಿದ್ರಲ್ಲ, ಡಿಸ್ಟ್ರಿಬ್ಯೂಷನ್ ಮಾಡಿದ್ರಲ್ಲ, ಇದು ಘೋರವಾದಂತಹ ಅಪರಾಧ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವ್ರಿಗೂ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಪೆನ್ ಪಿನ್ಗಳು ಅವ್ರ ವಿರುದ್ಧವಾಗಿ ಈಗಾಗಲೇ ಹಾಸನದಲ್ಲಿ ಅವ್ರ ವಿರುದ್ಧವಾಗಿ FIR ಆಗಿದೆ. ಆದ್ರೆ SAT ಅವರು ಆಗ್ಲಿ ಸರ್ಕಾರ ಆಗ್ಲಿ ಈ ವಿಚಾರಗಳನ್ನ ಪ್ರಸ್ತಾಪವನ್ನ ಏನ್ ಎರಡನೇ ಇಶ್ಯೂಸ್ ಇದೆ, ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ವಿತರಣೆಯನ್ನು ಮಾಡಿದ್ರು, ಇದನ್ನ ಎಲ್ಲೂ ಒಂದು ಭಾಗವಾಗಿ ಇನ್ವೆಸ್ಟಿಗೇಷನ್ ಭಾಗವಾಗಿ ಎಲ್ಲೂ ತಗೊಳ್ತಾ ಇಲ್ಲ ಇವರು. ಬರೀ ಏನು ದೇವೇಗೌಡರು HD ರೇವಣ್ಣ ಅವರು ಈ ಒಂದು ವಿಚಾರವಾಗಿ ಅವರಿಗೆ ಒಂದು ರಾಜಕೀಯ ತೇಜವಧೆ ಮಾಡೋಕ್ಕೋಸ್ಕರ ಅದೊಂದು ವೇಳಿ SIT ಅವರು ಹೋಗ್ತಾ ಇದ್ದಾರೆ. ಆದ್ರೆ ಏನ್ ವಿತರಣೆ ಮಾಡಿದ್ರು ಡಿಸ್ಟ್ರಿಬ್ಯೂಷನ್ ಆ ಇಡೀ ಜಿಲ್ಲಾದ್ಯಂತ 1 ಲಕ್ಷ ಪೆನ್ ಡ್ರೈವ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಆ ಮೂಲ ಯಾರು ಪೆನ್ ಡ್ರೈವ್ನ ಕ್ರಿಯೇಟ್ ಮಾಡಿದ್ರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅವ್ರ ಮೂಲ ಕಿಂಗ್ ಪಿನ್ಗಳ ಮೇಲೆ FIR ಆಗಿದೆ. ಈ ಇವ್ರ ವಿರುದ್ಧವಾಗಿ ಯಾಕೆ ನೀವು ಹೆಸರು ಕ್ರಮ ತಾಂಡಿಲ್ಲ? ಆಲ್ರೆಡಿ ನಿಮ್ಗೆ ತಿಳಿದಿರ ಹಾಗೆ ದಿನಾಂಕ 23/4/24 ಅವ್ರ ವಿರುದ್ಧವಾಗಿ ಒಟ್ಟು ಮೂಲ 5 ಜನಗಳ ವಿರುದ್ಧವಾಗಿ ಹಾಗೂ ಮತ್ತು ಇತರರ ವಿರುದ್ಧವಾಗಿ ಹಾಸನದ CNE ಕ್ರೈಮ್ ನಂಬರ್ IT ಆಪ್ನಲ್ಲಿ CNE ಕ್ರೈಮ್ ನಂಬರ್ ಅಲ್ಲಿ ಅವ್ರಿಗೆ ಮೇಲೆ FIR ಆಗಿದೆ. CR ನಂಬರ್ 33/24 ನಡಿ ಏನಾಗಿದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2008 ಸೆಕ್ಷನ್ 67/A ಅಡಿಲಿ ಅವ್ರ ಮೇಲೆ FIR ಆಗಿದೆ. ಅದ್ರ ಜೊತೆಗೆ 171G ಅಡಿಲಿ ಅವ್ರ ಮೇಲೆ FIR ಆಗಿದೆ. ಈ ಏನೇ ಸೆಕ್ಷನ್ ಇದೆ, ಇವೆಲ್ಲ ನಾನ್ ವೇಲೇಬಲ್ ಕೇಸ್ ಇರೋ 10 ವರ್ಷ ಅವರಿಗೆ ಜೈಲು ಶಿಕ್ಷೆ ಆಗಂತ ಪ್ರಕರಣಗಳು. ಈ ಪ್ರಕರಣಗಳಲ್ಲಿ ಆಲ್ರೆಡಿ ಅವ್ರ ಮೇಲೆ FIR ಆಗಿದೆ. ಸುಮಾರು 15 ದಿವಸ ಅವ್ರ ಮೇಲೆ FIR ಆಗಿ 15 ದಿವಸ ಆಗಿದೆ. ಆದ್ರೂ ಸಹ ಈವರೆಗೂ ರಾಜ್ಯ ಸರ್ಕಾರ ಆಗ್ಲಿ SIT ಅವರಾಗ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅವರು ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಒಟ್ಟು 5 ಜನ ಮೇಲೆ FIR ಆಗಿದೆ. 5 ಜನದಲ್ಲಿ ಯಾರ್ಯಾರು ಅಂದ್ರೆ ಕಾರ್ತಿಕ್, ಪುಟ್ರಾಜ್ ವಾಲಫ್ ಅಲಿಯಾಸು ಪುಟ್ಟಿ, ಚೇತನ್, ನವೀನ್ ಗೌಡ. ಮೂಲ ಕಿಂಗ್ ಪಿನ್ ಯಾರು ನವೀನ್ ಗೌಡ ಇದ್ದಾನೆ, ನವೀನ್ ಗೌಡ ಮೇಲೆ ಆಗಿದೆ. ಅದ್ರ ಜೊತೆಗೆ ಶರತ್ ಅಂತ ಗೊತ್ತಿರಬೇಕು, ಹಾಸನದ BJP ಮುಖಂಡ ಶರತ್, ಕ್ವಾಲಿಟಿ ಬಾರ್ ಶರತ್, ಇವ್ರಗಳ 5 ಜನಗಳ ಮೇಲೆ FIR ಆಗಿದೆ. ಆದ್ರೆ ಹಿಂದಿನವರೆಗೂ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮಗಳನ್ನ ಅವರು ತಗೊಳ್ಳಲಿಲ್ಲ. ಈ 5 ಜನ ಪೈಕಿಲಿ ಮಾನ್ಯ ನ್ಯಾಯಾಲಯಕ್ಕೆ ಆಂಟಿಸಿಪೇಟರಿ ಕೇಳಿ ನಿರೀಕ್ಷಣಾ ಜಾಮೀನು ಕೇಳಿ ಅರ್ಜಿಯನ್ನು ಸಲ್ಲಿಸಿದ್ರು. ನಿರೀಕ್ಷಣಾ ಜಾಮೀನು ಕೇಳಿ ಪುಟ್ರಾಜ್ ವಲೇಶ್ ಪುಟ್ಟಿ ಅನ್ನೋರು, ಮತ್ತೆ ಕಾರ್ತಿಕ್ ಅನ್ನೋರು, ಮತ್ತೆ ಚೇತನ್ ಅನ್ನೋರು, ಮತ್ತೆ ನವೀನ್ ಗೌಡ ಅನ್ನೋರು ಬೇಲ್ ಅಪ್ಲಿಕೇಶನ್ ಹಾಕಿದ್ರು. ಈ ಬೇಲ್ ಅಪ್ಲಿಕೇಶನ್ನ ಮಾನ್ಯ ನ್ಯಾಯಾಲಯ ವಿಚಾರಣೆಯನ್ನ ಮಾಡಿ ಆರ್ಗ್ಯುಮೆಂಟ್ನ ಕೇಳಿ ಇದು ಘೋರ ಅಪರಾಧ ಆಗಿದೆ, ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗ್ಲೇಬೇಕಾಗಿದೆ ಅನ್ಕೊಂಡು ಈ ದಿನ ಈ ಬೇಲ್ ಅಪ್ಲಿಕೇಶನ್ನ ವಜಾ ಮಾಡಿದ್ದಾರೆ. ಇದು ನ್ಯಾಯಾಲಯದಲ್ಲಿ ಅವರಿಗೆ ಯಾವುದೇ ರೀತಿ ಜಾಮೀನು ಕೂಡ ಪ್ರಕರಣ ಅಲ್ಲ ಅಂತ ಇವ್ರ ಮೇಲೆ ವಜಾ ಮಾಡಿದ್ದಾರೆ. ಆದ್ರೆ ಈ ವಿಚಾರ ಸರ್ಕಾರಕ್ಕೆ ಏನಕ್ಕೆ ಮನವರಿಕೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಈ ದಿನ ಮುಂದಕ್ಕಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಬೇಲ್ ಅಪ್ಲಿಕೇಶನ್ ಏನ್ ರಿಜೆಕ್ಟ್ ಆಗಿದೆ, ಏನು 33/24 ಅಲ್ಲಿ FIR ಆಗಿದೆ, ಈ ವ್ಯಕ್ತಿಗಳು ಯಾರು 5 ಜನ ಇದ್ದಾರೆ, ಯಾಕೆ ಇವ್ರನ್ನ ನೀವು ಬಂಧನ ಮಾಡ್ತಾ ಇಲ್ಲ? HD ರೇವಣ್ಣ ಅವ್ರನ್ನ ಅವರಿಗೆ 7 ವರ್ಷ ಸಜೆ ಇರೋ ಪ್ರಕರಣದಲ್ಲಿ FIR ಹಾಕಿ 3 ದಿವಸದೊಳಗೆ SIT ಅವ್ರ ಮೇಲೆ ಕಸ್ಟಡಿ ತಾಳ್ತೀರಿ. ಇವರು ಇಡೀ ಹಾಸನದ ಮಾನ ಮರ್ಯಾದೆ ಹೆಣ್ಮಕ್ಳನ್ನ ಹರಾಜು ಹಾಕಿದ್ದಾರೆ. ಇವರು ವಿಸ್ತರಣೆ ಮಾಡಿ